subscribe to our channel and press the bell button for latest educational videos. Namaskara, Classic YouTube channel ge swagata, nanu Shainaz Kurtkoti. Classic Study Center kevala vidyarthigalige tarabatiyanna needudu matravalla sadhakaranna prashamse madodrallu yavaglu mundirutte. Hagidre nama classicina sadhakaranna nimuk parichaya madiso vishesha karyakramane classicna sadhakaru. ಕ್ಲಾಸಿಕ್ನ ಇನ್ನೋರ್ವ ಸಾಧಕರ ಹೆಸರು ರಮೇಶ್ ಜಿ ಬಗ್ಲಿ. ಇವರು ಮೂಲತಃ ಬಿಜಾಪುರದವರು. ಇವರ ಮಾತುಗಳಲ್ಲಿ ಸಾಧನೆ ಅಂತಂದ್ರೆ ನಿರಂತರವಾಗಿ ಬೆಂಬಿಡದೆ ಯಾವುದಕ್ಕೂ ಸೋಲದೆ ನಿರಂತರವಾಗಿ ಓದೋದು ಸಾಧನೆಯ ಮೊದಲ ಹೆಜ್ಜೆ ಮತ್ತು ಅದೇ ಹೆದ್ದಾರಿ ಅಂತ ಹೇಳೋ ಇವರು ತಮ್ಮದೇ ಮಾತುಗಳಲ್ಲಿ ಸಾಧನೆಯನ್ನ ಹೀಗೆ ವರ್ಣಿಸಿದ್ದಾರೆ. ನೋಡ್ಕೊಂಡು ಬರೋಣ, ಬನ್ನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಮೇಶ್ ಗಣಪತಿ ಬಗ್ಲಿ ಅಂತ. ಮೂಲ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಅಂಜಿಗೆ ಗ್ರಾಮ. ಬಿ ಎ ಗ್ರ್ಯಾಜುಯೇಷನ್ನು. ಕ್ಲಾಸಿಕ್ ಸ್ಟಡಿ ಮೊದಲನೇದಾಗಿ ಬಡತನದಲ್ಲಿರುವ ಸೊಸೈಟಿಗೆ ಏನಾದರೂ ಕೊಡಬೇಕಂತ ಒಂದು ಮಹಾದಾಶೆಯಿಂದ ಕೆ ಎಸ್ ಆಗಬೇಕಂತ ಒಂದು ಗುರಿ ಇಟ್ಕೊಂಡು ಓದ್ತಾ ಸ್ಟಾರ್ಟ್ ಮಾಡಿದೆ. 2012-13 ಕ್ಲಾಸಿಕ್ ಸ್ಟಡಿ ಸರ್ಕಲಲ್ಲಿ ಫಿಲಿಮ್ಸ್ ಟೆಸ್ಟ್ ಸಿರೀಸು ಅಟೆಂಡ್ ಆಗ್ತಿದ್ದೆ. ಅದರೊಂದಿಗೆ ಮೋಟಿವೇಷನ್ ಕ್ಲಾಸ್, 2012 ಬ್ಯಾಚ್ನಲ್ಲಿ ಏನು ಸೆಲೆಕ್ಷನ್ ಆಗಿದ್ರಲ್ಲ ಅವ್ರ ಮೋಟಿವೇಷನ್ ಕ್ಲಾಸು ಅದ್ರ ಜೊತೆಗೆ ಟೆಸ್ಟ್ ಸಿರೀಸು ಇವು ಎಲ್ಲ ಅಟೆಂಡ್ ಆಗಿ ಹೆಲ್ಪ್ ಆಗಿದ್ದವು. ಅದಕ್ಕಿಂತ ಮುಖ್ಯವಾಗಿ ಇವಾಗಿರುವಂಥ ಸ್ಪರ್ಧಾರ್ಥಿಗಳಿಗೆ ನಾ ಹೇಳೋದೇನೆಂದರೆ, ಒಂದು ಕಮಿಟ್ಮೆಂಟ್, ಕನ್ಸಿಸ್ಟೆನ್ಸಿ, ಪರ್ಸಿವರೆನ್ಸ್ ಅಂತೇಳಿ. ನಾವು ಆಗೋಕ್ಕಿಂತ ಮುಂಚೆ ನಮ್ಮ ಮನದಲ್ಲಿ ಒಂದು ಚಿತ್ರಣ ಮೂಡಬೇಕು, ಈ ರೀತಿಯ ಕೆ ಎಸ್ ಆಫೀಸರ್ ಅಥವಾ ಐ ಎಸ್ ಆಫೀಸರ್ ಆಗಬೇಕು ಅಂತ. ಅದರೊಂದಿಗೆ ಆ ಚಿತ್ರಣ ಅಲ್ಲಿಗೆ ಬಿಡಬಾರ್ದು, ಅದನ್ನು ಸಾಧಿಸುವವರೆಗೂ ಸತತವಾಗಿ ಪರಿಶ್ರಮ ಇರಬೇಕು, ಸತತವಾಗಿ ಅದರೊಂದಿಗೆ ಆ ಕನಸು ಕಾಣ್ತಾ ಇರಬೇಕು, ಅದರೊಂದಿಗೆ ಹಂಬಲ ಇರಬೇಕು ಈ ಸೊಸೈಟಿಗೆ, ಈ ಸಮಾಜಕ್ಕೆ, ಹಿಂದುಳಿದ ವರ್ಗಕ್ಕೆ, ಅಥವಾ ಏನಾದರೂ ಒಂದು ಕೊಡಬೇಕು ಅನ್ನೋ ಒಂದು ಹಂಬಲ ಇಟ್ಟುಕೊಂಡು ನಾವು ನಮ್ಮ ಗುರಿಯನ್ನು ಬೆನ್ನಟ್ಟಿದರೆ ಈ ಕೆ ಎಸ್ ಅಥವಾ ಐ ಎಸ್ ಅನ್ನೋದು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಚ್ಛೆಪಡಿಸ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಸಾಧಕ ರಮೇಶ್ ಅವರ ಮಾತುಗಳು. ನಾವೀಗ ಮಾತಾಡ್ತಿದ್ದೀವಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮಾಲಿಂಗರಾಯಪ್ಪ ಪಾಟೀಲ್ ಅವರ ಬಗ್ಗೆ. ಹಾಗಿದ್ರೆ ಅವರ ಓದು, ಅವರ ನಿರಂತರ ಪ್ರಯತ್ನ ಹೇಗಿತ್ತು ಅನ್ನೋದನ್ನ ಅವರ ಮಾತುಗಳಲ್ಲೇ ನೋಡ್ಕೊಂಡು ಬರೋಣ. ಆತ್ಮೀಯ ಸನ್ಮಿತ್ರರೇ, ನನ್ನ ಹೆಸರು ಮಾಲಿಂಗರಾಯ ಪಾಟೀಲ್ ಅಂತ. ನನ್ನ ಊರು ಬಂದುಬಿಟ್ಟು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಕ್ಯಾತ್ನಟ್ಟಿ ಅಂತಕ್ಕಂಥ ಒಂದು ಕುಗ್ರಾಮ ಅಂತ ಹೇಳ್ಬೋದು. ಮುಖ್ಯವಾಗಿ ನನ್ನ ತಂದೆ ತಾಯಿಗಳು ಶ್ರೀಮತಿ ಬಸಮ್ಮ, ಶ್ರೀ ಮಾನ್ಯ ದುರ್ಗಂಗೌಡರು ನನ್ನ ತಂದೆ ತಾಯಿಗಳು. ಮುಖ್ಯವಾಗಿ ನಾನು ಗ್ರಾಮೀಣ ಪ್ರದೇಶದ ಸಂಪ್ರದಾಯದ ಕುಟುಂಬದಿಂದ ನಾನು ಬಂದಿದ್ದೀನಿ. ಸೊ ಈಗ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಕೆ ಎಸ್ ಎಕ್ಸಾಮಲ್ಲಿ. ಇನ್ನು ಈ ಕ್ಲಾಸಿಕ್ ಅಕಾಡೆಮಿ ಬಗ್ಗೆ ಹೇಳಬೇಕಂದ್ರೆ, ನಾನಿಲ್ಲಿ ಮುಖ್ಯವಾಗಿ ನಾನು ಮೇನ್ಸ್ಗೆ ಟೆಸ್ಟ್ ಸಿರೀಸ್ಗಳನ್ನು ನಾನು ಇಲ್ಲಿ ಕಂಡಕ್ಟ್ ಮಾಡಿದ್ದೀನಿ ಮತ್ತು ಮಾಕ್ ಇಂಟರ್ವ್ಯೂ ಕೂಡ ನಾನು ಈ ಕ್ಲಾಸಿಕ್ ಇದರಿಂದ ಪಡ್ಕೊಂಡಿದ್ದೀನಿ. ಸೊ ಈ ಒಂದು ನನ್ನ ಟೆಸ್ಟ್ ಸಿರೀಸ್ಗಳಿರ್ಬೋದು ಮತ್ತು ಮಾರ್ಕ್ ಇಂಟ್ರೂ ಪಡ್ತಕ್ಕಂಥ ಒಂದು ಅನುಭವ ನನಗೆ ನನ್ನ ಈ ಎ ಸಿ ಸಿ ಟಿ ಹುದ್ದೆಗೆ ಹೋಗೋಕ್ಕೆ ತುಂಬ ಕೂಡ ಅನುಕೂಲ ಆಯಿತು ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ಕ್ಲಾಸಿಕ್ ಅಕಾಡೆಮಿ ಆ್ಯಂಡ್ ಥ್ಯಾಂಕ್ಸ್ ಟು ಲಕ್ಷ್ಮಣಪ್ಪನ್ ಸರ್ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ಟಾಫ್ಗಳು ಕೂಡ. ನನಗೇನು ಇಂಟ್ರೂ ಮಾಡ್ತಕ್ಕಂಥ ಒಂದು ಸ್ಟಾಫ್ ಇರ್ಬೋದು ಮತ್ತು ನನಗೆ ಟೆಸ್ಟ್ ಸಿರೀಸ್ ಮಾಡ್ತಕ್ಕಂಥ ಸ್ಟಾಫ್ ಇರ್ಬೋದು. ಸೊ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಒಂದು ಕೆ ಎಸ್ ಆಕಾಂಕ್ಷೆಗಳಿಗೆ ನನ್ನ ಒಂದು ಸ್ಪಷ್ಟವಾದ ಅಭಿಪ್ರಾಯ ಅಂದರೆ, ದೊಡ್ಡವರು ಹೇಳ್ತಾರೆ ಸಾಧನೆ ಸಾಧಕರ ಸ್ವತ್ತೇ ಹೊರತು ಸೋಮಾರಿ ಸ್ವತ್ತಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸಾಧನೆಗೆ ಹಲವಾರು ಅಡ್ಡ ಆತಂಕಗಳು ಇರ್ಬೋದು, ಅದಕ್ಕೆ ಅವುಗಳ ಕಾರಣ ಆಗಲ್ಲ ನಮ್ಮ ಸಾಧನೆಗೆ. ಅವು ಯಾವಾಗಲೂ ಕೂಡ ಅಡ್ಡಿ ಆಗದಂಗೆ ನಾವು ಸಾಧನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾವ ವಿದ್ಯಾರ್ಥಿಯಲ್ಲಿ ಸ್ಪಷ್ಟವಾದ ಗುರಿ ಇರುತ್ತೆ, ದೃಢ ನಿರ್ಧಾರ ಇರುತ್ತೆ, ಆ ಗುರಿಯಡೆಗೆ ಸಾಕ್ತಕ್ಕಂಥ ಒಂದು ಛಲ ಇರುತ್ತೆ, ಅವ್ರು ಮಾತ್ರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನೀವು ಸತತ ಪರಿಶ್ರಮದೊಂದಿಗೆ ಕಠಿಣವಾದ ಅಭ್ಯಾಸವನ್ನು ಮಾಡಿ ಆ ನಿಟ್ಟಲ್ಲಿ ನೀವು ಸಾಗೋಕ್ಕೆ ಹಲವಾರು ಅವಕಾಶಗಳಿರ್ತವೆ. ಆ ನಿಟ್ಟಲ್ಲಿ ಮುಂದೆ ಹೋಗಿ ಜೀವನದಲ್ಲಿ ಭವ್ಯವಾದ ಒಂದು ಕನಸು, ನಿಮ್ಮ ಒಂದು ಕನಸು ಈಡೇರತಕ್ಕಂಥ ನನ್ನ ಅಭಿಪ್ರಾಯ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಸಾರಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳೋದಕ್ಕೆ ಭಾಗ್ಯಶ್ರೀ ಹುಗ್ಗಿ ಅವರು 5 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಈ ಸಾಧಕಿ ನಿರಂತರವಾಗಿ ಓದಿ ಯಾವೆಲ್ಲ ಹುದ್ದೆಗಳನ್ನು ನಾವು ಅಲಂಕರಿಸ್ಬೋದು ಅನ್ನೋದ್ರ ಬಗ್ಗೆ ಓದುಗರಿಗೆ ಸಲಹೆಯನ್ನು ನೀಡಿದ್ದಾರೆ. ಹಾಗಿದ್ರೆ ಈ ಸಾಧಕಿಯ ಮಾತುಗಳನ್ನು ಅವರದ್ದೇ ಮಾತುಗಳಲ್ಲಿ ಕೇಳ್ಕೊಂಡು ಬರೋಣ, ಬನ್ನಿ. ಐ ಆಮ್ ಭಾಗ್ಯಶ್ರೀ ರಾಮಚಂದ್ರ ಹುಗ್ಗಿ. ಐ ಆಮ್ ಫ್ರಾಮ್ ಬೆಳಗಾವಿ ತಾಲೂಕು. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಸ್ಕೂಲಿಂಗ್ ಫ್ರಾಮ್ ಡಿವೈನ್ ಪ್ರಾವಿಡೆನ್ಸ್ ಕಾನ್ವೆಂಟ್ ಹೈ ಸ್ಕೂಲ್ ಇನ್ ಬೆಳಗಾವಿ ತಾಲೂಕು ಇಟ್ ಸೆಲ್ಫ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬಿ ಎ ಫ್ರಾಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಆಫ್ಟರ್ ಮೈ ಗ್ರ್ಯಾಜುಯೇಷನ್ ವೆನ್ ಐ ಹ್ಯಾಡ್ ಟು ಡಿಸೈಡ್
about what to do next. It was the first destination was Dharwad, and in Dharwad I landed up in Classic Study Circle. The first and foremost thing, I did not have any idea about how KS exam would be there or an IAS exam would be there. KS Study Circle helped me a lot to make up my foundation for the civil services. From 2014, I started my preparation over here. I have joined civil services, Classic Study Circle for civil services in the year 2014. And later on, I gave up many exams, and I was under the guidance of Lakshman Uppar sir and the faculty. I have been selected as excise sub-inspector. Then I have been selected for first grade revenue inspector. I have been selected for first division assistant. I have been selected as female supervisor for women and child development. Then I have been selected as panchayat development officer and grade one secretary also. I opted for panchayat development officer, and I have been working as a panchayat development officer in Gram Panchayat Turmuri since 1.5 years. In the meanwhile, I gave my KAS examination, and I have taken interview sessions for KAS examination in the Classic Study Circle itself under the guidance of Bellobi sir also. For my interview guidance, the first interview session I gave was at Classic, and it helped me a lot, boost up my courage, boost up the energy to face an interview, because it was my first attempt at KAS, and in the first attempt itself I have cleared KAS, and that is the most important thing for an aspirant to get into first attempt itself. So I feel Classic has played a very important role in achieving this success. And apart from giving only coaching, they have a lot of magazines also, and those have helped a lot for the current events preparation also. Every week there was a model test conducted in the institute, which helped us to evaluate ourselves, like where we have been lacking in, what have to be improved and all. So the faculty has played a very important role, and I thank each and everyone from the Classic Institute for having me achieve this goal, which was my childhood dream. I thank each and everyone. And the upcoming aspirants can blindly rely upon Classic for the KAS examination as well as the IAS examination. If at all anybody has been thinking of starting their career in IAS and KAS, Classic Study Circle is definitely a good venture to start in. Thank you one and all. ಇದೇ ರೀತಿ ಉಪಯುಕ್ತ ಮಾಹಿತಿ ಮತ್ತು ಸಾಧಕರನ್ನ ನೀವು ನಿರಂತರವಾಗಿ ಭೇಟಿಯಾಗಬೇಕು ಅಂತಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಯಾವುದೇ ಮಾಹಿತಿ ನಿಮ್ಮನ್ನ ಮಿಸ್ ಆಗಬಾರ್ದು ಅಂತಿದ್ರೆ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ. ಧನ್ಯವಾದ.